ಹಲೋ ಸ್ಟೂಡೆಂಟ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಎರಡರಿಂದ ಮೂರು ದಿನ ಆಗಿದೆ ವಿಡಿಯೋ ಅಪ್ಲೋಡ್ ಮಾಡಿ, ನಿಮ್ಮ ರೆಸ್ಪಾನ್ಸ್ಗೆ ಕಾಯ್ತಾ ಇದ್ದೆ. ಕಾಲೇಜಲ್ಲಿ ಆನ್ಲೈನ್ ಸೆಮಿನಾರ್ ಇದೆ, ಸೊ ಅದರಲ್ಲಿ ಒಂದು ಸ್ವಲ್ಪ ಬ್ಯುಸಿಯಾಗಿದ್ದು ನಿಮ್ಮ ಕಡೆ ಗಮನ ಕೊಡೋಕ್ಕಾಗಲಿಲ್ಲ. ಲಾಸ್ಟ್ ಸೆಷನಲ್ಲಿ ನಿಮಗೆ ಅಟ್ ದ ಎಂಡ್ ಆಫ್ ದ ವಿಡಿಯೋ ನಾನು ನಿಮ್ಗೆ ಹೇಳಿದ್ದು ಸೆಕ್ಷನ್ 50C ಬಗ್ಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳಿದ್ದೆ. ಇದಾದ ನಂತರ ಎಕ್ಸಂಪ್ಷನ್ಸ್ ಅಂಡರ್ ಸೆಕ್ಷನ್ 54 ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಹೇಳಿದ್ದೆ. ಇನ್ನು ಉಳಿದಿರೋವಂತಹದು ಬೋನಸ್ ಶೇರ್ಸ್, ರೈಟ್ ಶೇರ್ಸ್, ಗುಡ್ ವಿಲ್ ಆ್ಯಂಡ್ ಸೆಲ್ಫ್ ಜನರೇಟೆಡ್ ಗುಡ್ ವಿಲ್, ಕೊನೆಯದು ಕನ್ವರ್ಷನ್ ಆಫ್ ಸ್ಟಾಕ್ ಇನ್ ಟ್ರೇಡ್. ಇಷ್ಟು ಬಾಕಿ ಉಳಿದಿದೆ, ಇಷ್ಟರ ಬಗ್ಗೆ ನಾನು ಡಿಸ್ಕಸ್ ಮಾಡಬೇಕಾಗಿರೋದು. ಎಕ್ಸಂಪ್ಷನಲ್ಲಿ 54 B D E C F ಮೋಸ್ಟ್ ಇಂಪಾರ್ಟೆಂಟ್ ಇವಾಗಿರುತ್ತೆ, ಇದರ ಬಗ್ಗೆ ಡಿಸ್ಕಸ್ ಮಾಡಬೇಕಾಗಿರೋದು. ನಾರ್ಮಲ್ ಕ್ಲಾಸಲ್ಲಿ ಮಿನಿಮಮ್ ಅಂದರೆ 50 ಪ್ರಾಬ್ಲಮ್ಸ್ ಅಂತ ಮಾಡಿಸ್ತೀನಿ. ನಿಮಗೂ ಅದನ್ನೇ ಟಾರ್ಗೆಟ್ ಇಟ್ಕೊಂಡು 50C ಮಾಡಬೇಕು ಅಂತ ಹೋದಾಗ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಮಾಡಿ ಆಮೇಲಿಂದ ಮಿಕ್ಕಿರೋ ಕಂಟೆಂಟ್ಸ್ನ ಅಂದರೆ 50C, ಬೋನಸ್ ಶೇರ್ಸ್, ರೈಟ್ ಶೇರ್ಸ್ ಆ್ಯಂಡ್ ಗುಡ್ ವಿಲ್ ಆ್ಯಂಡ್ ಕನ್ವರ್ಷನ್ ಆಫ್ ಸ್ಟಾಕ್ ಇನ್ ಟ್ರೇಡ್, ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇರುವಂತಹದ್ದು ಮೋಸ್ಟ್ ಇಂಪಾರ್ಟೆಂಟ್ 54. ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ನೀವು ಕಲ್ತು ಬಿಟ್ರೆ ಇನ್ನು ಮಿಕ್ಕಿರುವಂತಹ ಎಲ್ಲ ಎಕ್ಸಂಪ್ಷನ್ಸ್ ಬಹಳ ಈಸಿ ಆಗಿಬಿಡುತ್ತೆ. ಎಕ್ಸಂಪ್ಷನ್ ಏನಿದೆಯೋ ಸೇಮ್ ಟು ಸೇಮ್ ಕಾಪಿ ಇರುತ್ತೆ, ಸ್ವಲ್ಪ ಸ್ವಲ್ಪ ಚೇಂಜಸ್ ಇರುತ್ತೆ. ಎಕ್ಸಂಪ್ಷನ್ 54 ಏನು ಹೇಳುತ್ತೆ, ಒಂದು ರೆಸಿಡೆನ್ಷಿಯಲ್ ಹೌಸ್ನ ಸೇಲ್ ಮಾಡಿ ಬಂದಿರುವಂತಹ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಂದ ಮತ್ತೊಂದು ರೆಸಿಡೆನ್ಷಿಯಲ್ ಹೌಸ್ನ ಪರ್ಚೇಸ್ ಮಾಡಬೇಕು. ಸೇಲ್ ಮಾಡ್ತಾ ಇರೋದೇನಾಗಿರಬೇಕು, ರೆಸಿಡೆನ್ಷಿಯಲ್ ಹೌಸ್. ಮತ್ತೆ ಪರ್ಚೇಸ್ ಮಾಡ್ತಾ ಇರೋದೇನಾಗಿರಬೇಕು, ರೆಸಿಡೆನ್ಷಿಯಲ್ ಹೌಸ್. ದೆನ್ 54 ಸಿಗುತ್ತೆ. ಇದಕ್ಕಿರುವಂಥ ಕಂಡೀಷನ್ಸು ಇವೆಲ್ಲ ನೀವು ತಿಳ್ಕೊಂಬಿಟ್ರೆ, ಅದೇ ರೀತಿ ಬಿ ಎಲ್ ಬಂದರೆ ಒಂದು ಅಗ್ರಿಕಲ್ಚರಲ್ ಲ್ಯಾಂಡ್ನ ಸೇಲ್ ಮಾಡಿ ಬಂದಿರುವಂತಹ ಕ್ಯಾಪಿಟಲ್ ಗೇನಿಂದ ಮತ್ತೊಂದು ಅಗ್ರಿಕಲ್ಚರಲ್ ಲ್ಯಾಂಡ್ನ ಪರ್ಚೇಸ್ ಮಾಡಿದ್ರೆ, ಸೇಲ್ ಮಾಡ್ತಾ ಇರೋದೇನಾಗಿರಬೇಕು ಅಗ್ರಿಕಲ್ಚರಲ್ ಲ್ಯಾಂಡ್, ಪರ್ಚೇಸ್ ಮಾಡ್ತಾ ಇರೋದೇನಾಗಿರಬೇಕು ಅಗ್ರಿಕಲ್ಚರಲ್, ಆಗ ನಿಮ್ಗೆ ಸಿಗುತ್ತೆ 54B ಸಿಗುತ್ತೆ. ಅಂದರೆ ಎಕ್ಸಂಪ್ಷನ್ಸ್ ಸ್ವಲ್ಪ ಚೇಂಜಸ್ ಬರುತ್ತೆ, ಸ್ವಲ್ಪ ಕ್ರೈಟೀರಿಯಾ ಒಂದು ಸ್ವಲ್ಪ ಚೇಂಜ್ ಬರುತ್ತೆ. ಆದರೆ 54ನ ನೀವು ಕರೆಕ್ಟಾಗಿ ನೀವು ತಿಳ್ಕೊಂಬಿಟ್ರೆ ಇನ್ನು ಮಿಕ್ಕಿರೋ ಎಕ್ಸಂಪ್ಷನ್ಸ್ ಎಲ್ಲ ಈಸಿ ಆಗಿಬಿಡುತ್ತೆ ನಿಮಗೆ. ಅದಕ್ಕೋಸ್ಕರ ಸ್ಟೂಡೆಂಟ್ಸ್, ನಾನು ನಿಮ್ಗೆ ಹೇಳ್ತಾ ಇರೋದೇನಂದರೆ ಎಕ್ಸಂಪ್ಷನ್ ಅಂಡರ್ ಸೆಕ್ಷನ್ 54 ಅನ್ನೋದನ್ನು ಪಕ್ಕಾ ಟು ಪಕ್ಕ ತಿಳ್ಕೊಳ್ಳಿ. ಈ 54 ಎಕ್ಸಂಪ್ಷನ್ಸ್ನ ನೀವೇನು ಅರ್ಥ ಮಾಡ್ಕೊಂಡಿದ್ದೀರಾ ಏನು, ನಾನು ಟೀಚ್ ಮಾಡೋವಂತಹ ಒಂದು ಇದರಲ್ಲಿ ಫಸ್ಟ್ ನಾನು ಥಿಯರಿಟಿಕಲ್ ಆಸ್ಪೆಕ್ಟ್ ಪ್ರಾವಿಷನ್ಸ್ನ ಪಕ್ಕ ಹೇಳ್ಬಿಡ್ತೀನಿ, ಅಬ್ಸರ್ವ್ ಮಾಡಿದ್ದೀರಾ, ಆಮೇಲೆ ಎಕ್ಸಾಂಪಲ್ ಮುಖಾಂತರ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಕ್ವಶನ್ ಪೇಪರ್ ಹಾಕ್ಕೊಳ್ಳಿ ಒರಿಜಿನಲ್ ಪ್ರಾಬ್ಲಮ್ಗೆ ಕರ್ಕೊಂಡು ಹೋಗ್ತೀನಿ. ಏನು ನೀವು ಅರ್ಥ ಮಾಡ್ಕೊಂಡಿದ್ದೀರಾ ಅದು ಕರೆಕ್ಟ್ ಆಗಿದೆಯಾ ಇಲ್ವಾ, ಆ್ಯಸ್ ಇಫ್ ನೋ, ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಾ, ಏನು ನನಗೆ 54 ಗೊತ್ತು ಅಂತ ನೀವು ಅಂತೀರಾ, ನೀವು ಹೇಳ್ತೀರಾ, ನಾನು ಕೇಳಿಸ್ಕೊಂಡಿದ್ದೀನಿ, ಹಲವಾರು ವೀಡಿಯೋಸ್ ನೋಡಿದ್ದೀನಿ, ಅಥವಾ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದಾರೆ, ವೆರಿ ಗುಡ್, ಒಪ್ಕೊಂತೀನಿ. ಆದರೆ ನೀವು ಏನು ತಿಳ್ಕೊಂಡಿದ್ದೀರಾ ಅದು ಸಮಂಜಸವಾಗಿದೆಯಾ ಇಲ್ವ ಅನ್ನೋದನ್ನು ಪರ್ಫೆಕ್ಟ್ ಮಾಡ್ಕೊ. 54 ಎಕ್ಸಂಪ್ಷನ್ಸ್ ನಿಮಗೆ ಪಕ್ಕ ಆಯಿತು ಅಂದರೆ ಮಿಕ್ಕಿರೋ ಎಕ್ಸಂಪ್ಷನ್ಸ್ ಎಲ್ಲ ನೀರು ಕುಡ್ದಂಗೆ ಆಗ್ಬಿಡುತ್ತೆ. ನಾನು ಮಾಡಿಸುವಂತಹ
ಪ್ರಾಬ್ಲಮ್ಸ್ ಇನಿಷಿಯಲ್ ಆಗಿ ಉದಾಹರಣೆ ಮುಖಾಂತರ ಕೊಡುವಂತಹ ಪ್ರಾಬ್ಲಮ್ಸ್ನ ನಿಮಗೆ ಮೊದಲೇ ಕೊಡ್ತಾ ಇದ್ದೀನಿ. ನಾನು ನಿಮಗೆ ಮೊದಲೇ ಕೊಡ್ತಾ ಇದ್ದೀನಿ. ಇಲ್ಲಿ ಏನು ಅಂತಂದರೆ 99% ಆಫ್ ದ ಸ್ಟೂಡೆಂಟ್ಸ್ ಫೇಲ್ ಟು ಸಾಲ್ವ್. ನಾನು ಯಾವ ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ, ನಾನು ಯಾವ ಪ್ರಾಬ್ಲಮ್ ಅಂತ ಹೇಳ್ತಿಲ್ಲ. ಸೆಕ್ಷನ್ 54 ನಿಮ್ಗೆ ಎಷ್ಟು ಅಂಡರ್ಸ್ಟ್ಯಾಂಡ್ ಆಗಿದೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿರೋದು ಕರೆಕ್ಟಾ, ನೀವು ಅಂದುಕೊಂಡಿರೋದು ಕರೆಕ್ಟಾ, ಫ್ಯಾಕ್ಟ್ ಇದೆಯಾ ಅಂತ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. 5 examples ತಗೊಂಡಿದೆ. ಈ 5 examples ನೀವು ಕರೆಕ್ಟಾಗಿ ನೀವು ಸಾಲ್ವ್ ಮಾಡಿದ್ದೆ ಆದರೆ ನಿಮಗೆ ಎಕ್ಸಾಮ್ಷನ್ ಅಂಡರ್ ಸೆಕ್ಷನ್ 54 ಪಕ್ಕ ಆಗಿದೆ ಅಂದ್ಬಿಟ್ಟು ಅರ್ಥ. ಅಂದರೆ ನೀವು ಮಿಕ್ಕಿರುವಂಥ ಪ್ರಾವಿಷನ್ಸ್ನ ಸ್ಲೈಟ್ ಚೇಂಜಸ್ ಇರುತ್ತೆ, ಅದನ್ನು ನೀವು ಅರ್ಥ ಮಾಡ್ಕೊತೀರ, ಮಾಡ್ಕೊಂಬಿಟ್ಟಿರ್ತೀರ ಅಂತಲೂ ಭಾವಿಸ್ತೀನಿ ಕೂಡ. ಸೊ ಎಕ್ಸಾಂಪಲ್ ನಂಬರ್ 1 ಅಂದರೆ ಪ್ರಾಬ್ಲಮ್ ನಂಬರ್ 1 ನಿಮ್ಮ ಮುಂದೆ ಕಾಣಿಸ್ತಾ ಇದೆ ಇವಾಗ ಸ್ಕ್ರೀನ್ ಮೇಲೆ. ನೀವು 99%ನಲ್ಲಿದ್ದೀರಾ ಅಂದರೆ ಫೇಲ್ಯೂರ್ಸ್ನಲ್ಲಿದ್ದೀರಾ ಅಥವಾ ಇನ್ 1%ನಲ್ಲಿದ್ದೀರಾ, ನೀವೇ ಟೆಸ್ಟ್ ಮಾಡ್ಕೊಳ್ಳಿ, ನಾನು ಹೇಳೋದಲ್ಲ. ಪ್ರಾಬ್ಲಮ್ ನಂಬರ್ 1. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 2. ಸರ್ ಸೇಮ್ ಪ್ರಾಬ್ಲಮ್ ಅಲ್ವಾ ಸರ್? ಸ್ವಲ್ಪ ನೀವು ಗಮನಿಸ್ಬೇಕು. ಪ್ರಾಬ್ಲಮ್ ನಂಬರ್ 1 ಮತ್ತು ಪ್ರಾಬ್ಲಮ್ ನಂಬರ್ 2 ವಿಡಿಯೋ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ, ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಅಪೂರ್ವ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ 20 lakhs. 20 lakhs ಮಾಡ್ಕೊಳ್ಳಿ, 25 ಬೇಡ, 20 lakhs ಮಾಡ್ಕೊಳ್ಳಿ. ಇಲ್ಲಿ ಏನಿದೆ ಡೇಟ್ ಅಂತ ಇಲ್ಲಿ ಸರಿಗೆ ನೋಡ್ಕೊಳ್ಳಿ. ಇಲ್ಲಿ ಡೇಟ್ ಏನಿದೆ ಅಂತ ನೋಡ್ಕೊಳ್ಳಿ. 11/11/2017 ಇದೆ. ಅದೇ ರೀತಿಯಲ್ಲಿ ಪ್ರಾಬ್ಲಮ್ ನಂಬರ್ 2ನಲ್ಲಿ ಸೇಮ್ ಟು ಸೇಮ್ ಆಸ್ ಇಟ್ ಈಸ್ ಎಲ್ಲ ಹಾಗೆ ಇದೆ. ಆದರೆ ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಸೇಮ್ ಟು ಸೇಮ್ ಇದೆ. ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಸೇಮ್ ಟು ಸೇಮ್ ಇದೆ, ಆದರೆ ಡೇಟ್ ಇಲ್ಲಿ ಚೇಂಜ್ ಮಾಡಿದ್ದೀನಿ ನೋಡಿ. ಅದನ್ನು ನೀವು ಅಬ್ಸರ್ವ್ ಮಾಡಬೇಕು. ಸೇಮ್ ಟು ಸೇಮ್ ಪ್ರಾಬ್ಲಮ್, ಸೆಕೆಂಡ್ ಪ್ರಾಬ್ಲಮ್ ಅಲ್ಲಿ ಡೇಟ್ ಚೇಂಜ್ ಮಾಡಿದ್ದೀನಿ. ನೀವಿಲ್ಲಿ 20 lakhs ಮಾಡ್ಕೊಳ್ಳಿ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್, ಥರ್ಡ್ ಪ್ರಾಬ್ಲಮ್ ಅಲ್ಲೂ ಅದೇನಿದೆಯೋ ಸೇಮ್ ಹಾಗೆ ಕಂಟಿನ್ಯೂ ಆಯಿತು. ಇನ್ನೊಂದು ಎಕ್ಸ್ಟ್ರಾ ಆಯಿತು, ಇನ್ನೊಂದು ಎಕ್ಸ್ಟ್ರಾ ಆಯಿತು. ಎಕ್ಸ್ಟ್ರಾ ಅಡಿಷನ್ ಯಾವುದಾಯಿತು ಅಂತ ಗೊತ್ತಾಯಿತು ನಿಮಗೆ. ನಾನು ಇವಾಗ ಡೆಪಾಸಿಟೆಡ್ ಇನ್ ಆದಮೇಲೆ ಒಂದು ಆರಾಮ ಮಾರ್ಕಿದ್ದಿಲ್ಲ, ಕನ್ಸ್ಟ್ರಕ್ಟೆಡ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್. ಪ್ರಾಬ್ಲಮ್ ನಂಬರ್ 3 ಇದನ್ನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಬಂದು ಪ್ರಾಬ್ಲಮ್ ನಂಬರ್ 4. ಅಲ್ಲಿ 20 ಮಾಡಿದ್ದೀನಲ್ಲ, ಓಕೆ. ಹಾಗಾದರೆ ಪ್ರಾಬ್ಲಮ್ ನಂಬರ್ 4 ಏನಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು. ಏನು ಎಕ್ಸ್ಟೆಂಡ್ ಆಯಿತು? ಇಲ್ಲಿವರೆಗೂ ಪ್ರಾಬ್ಲಮ್ ನಂಬರ್ 3 ಇತ್ತು, ಏನಾಯಿತು ಇಲ್ಲಿಂದ ಇಲ್ಲಿಗೆ ಎಕ್ಸ್ಟೆಂಡ್ ಆಯಿತು. ಸೇಲ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಆನ್ 10/10/2022 ಫಾರ್ ₹8 lakh. ಫಿಫ್ತ್ ಪ್ರಾಬ್ಲಮ್, ಫೈನಲ್ ಪ್ರಾಬ್ಲಮ್, ಸೇಮ್ ಟು ಸೇಮ್ ಇದೆ, ಒಂದೇ ಒಂದು ಡಿಫ್ರೆನ್ಸ್ ಮಾಡಿದ್ದೀನಿ, ಸ್ವಲ್ಪ ಇಲ್ಲಿ ಗಮನ ಹರಿಸಿ. ಸೇಲ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಕಾಣಿಸ್ತಿದೆ ಅನಿಸುತ್ತೆ. ಇದಿರೋದು ಡೇಟ್ನ ಚೇಂಜ್ ಮಾಡಿದ್ದೀನಿ, ಗಮನಿಸಿದ್ದೀರ ಅನಿಸುತ್ತೆ. ಅಲ್ಲಿರೋದು 10/10/2022
ಇಲ್ಲಿ 12/12/2023 ಸೊ ಪ್ರಾಬ್ಲಮ್ ಎಕ್ಸ್ಟೆಂಡ್ ಆಯಿತು. ಸೇಮ್ ಟು ಸೇಮ್ ಫಸ್ಟು ಇದು ಇದು ಕೊಟ್ಟೆ ಸಾಲ್ವ್ ಮಾಡ್ತೀರಾ, ಆಮೇಲೆ ಇದು ಕೊಟ್ಟೆ ಸಾಲ್ವ್ ಮಾಡ್ತೀರಾ, ಇದರೊಳಗಡೆ ಡೇಟ್ ಚೇಂಜ್ ಮಾಡಿದೆ ಮೂರನೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ, ಇದನ್ನು ಮಾಡಿದೆ ನಾಲ್ಕು ನೆಕ್ಸ್ಟ್ ಆಮೇಲೆ ನಾಲ್ಕು ಐದು ಪ್ರಾಬ್ಲಮಲ್ಲಿ ನಾಲ್ಕನೇ ಪ್ರಾಬ್ಲಮಲ್ಲಿ ಇದನ್ನು ಆ್ಯಡ್ ಮಾಡಿ ಡೇಟ್ ಚೇಂಜ್ ಮಾಡಿದೆ ಐದನೇ ಪ್ರಾಬ್ಲಮ್. ಸೊ ಈ ಐದು ಪ್ರಾಬ್ಲಮ್ನ ಸ್ಟೆಪ್ ಬೈ ಸ್ಟೆಪ್ಪೇ ಕೊಟ್ಟಿದ್ದೀನಿ. ಪ್ರಾವಿಷನ್ನ ನೀವು ಅರ್ಥ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರೋ ಸ್ಟೆಪ್ ಬೈ ಸ್ಟೆಪ್ಪೇ ನಾನು ಕೊಟ್ಟಿದ್ದೀನಿ ಪ್ರಾಬ್ಲಮ್ನ. ಪ್ರಾಬ್ಲಮ್ ಸೆಂಟೆನ್ಸ್ ವೈಸ್ನಾಗ ಏನಿದೆಯೋ ನಾನು ಒಂದು ಪಿಕ್ಚರ್ ಕೊಟ್ಟಿದ್ದೀನಿ. ಅಪೂರ್ವ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್, ಅಪೂರ್ವ ಪರ್ಚೇಸ್ಡ್ ರೆಸಿಡೆನ್ಷಿಯಲ್ ಹೌಸ್ ಆನಂತ ಕೊಡಲಿಲ್ಲ, ಅದರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಇಷ್ಟು ಅಂತ ಕೊಟ್ಟಿದ್ದಾನೆ. ಅವನ ಇಂಡೆಕ್ಸ್ ಮಾಡಿಬಿಟ್ಟಿದ್ದಾನೆ, ಯಾವ ವರ್ಷನ ಪರ್ಚೇಸ್ ಮಾಡಿದ್ಲು ಯಾವ ವರ್ಷನ ಪರ್ಚೇಸ್ ಮಾಡಿದ್ಲು ಅದರ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅದೇ ಕೊಟ್ಟಿದ್ದಾರೆ. ಸೇಮ್ ಆ್ಯಸ್ ಇಟ್ ಈಸ್ ತೊಗೊಬೇಕಾಗಿರುತ್ತೆ. ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಂದರೆ ಏನಾಗೋಗುತ್ತೆ ಅಲ್ಲಿಗೆ ಲಾಂಗ್ ಟರ್ಮ್ ಅಂತ ನಿಮಗೆ ಅಸ್ಯೂಮ್ ಮಾಡ್ಕೊಂಬಿಡ್ಬೇಕು ಕೂಡ. ಹಾಗಾದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಅಸೆಟ್ ಆಗಿದೆ, ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಆ ಒಂದು ರೆಸಿಡೆನ್ಷಿಯಲ್ ಹೌಸ್ನ. ಏನು ಮೇಲೆ ಕೊಟ್ಟಿರೋ ಪಕ್ಕದಲ್ಲಿ ಕೊಟ್ಟಿರೋಂಥ ರೆಸಿಡೆನ್ಷಿಯಲ್ ಹೌಸ್ ಇದೆಯೋ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ 30 lakhs. ಯಾವಾಗ 10/10/18 ಅಂದರೆ ನಿಮ್ಮ ಪ್ರೀವಿಯಸ್ಯ 18/19 ಅದನ್ನು ಡೆಪಾಸಿಟ್ ಮಾಡಿದ್ದಾರೆ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ನಲ್ಲಿ. ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಯಾವುದರಲ್ಲಿ? ಕ್ಯಾಪಿಟಲ್ ಗೇನ್ಸ್ ಡೆಪಾಸಿಟೆಡ್ ಇನ್ ಕ್ಯಾಪಿಟಲ್ ಗೇನ್ಸ್ ಅಕೌಂಟ್ ಸ್ಕೀಮ್ ಆನ್ 1/1/2019 ಫಾರ್ ರುಪೀಸ್ 9 lakh. ಡೇಟ್ ಆಫ್ ಕಂಪ್ಲೀಷನ್ ಆಫ್ ಆ ರೆಸಿಡೆನ್ಷಿಯಲ್ ಹೌಸ್, ಆ ಮನೆ ಕಟ್ಟಿದ್ದು ಕಂಪ್ಲೀಟ್ ಆಗಿರೋದು 9/10/2021. ಎಷ್ಟು ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ಆಗಿರೋದು? 7,50,000. ಬ್ಯಾಲೆನ್ಸ್ ಅಮೌಂಟ್ ವಿತ್ಡ್ರಾನ್ ಆನ್ ದ ಸೇಮ್ ಡೇ. ಆನ್ ದ ಸೇಮ್ ಡೇ ಅಂತ ತಂದ್ರೆ ಅರ್ಥ ಏನು? ಈ ದಿನನೇ. ಯಾವ ದಿನ ಆಗಿರುತ್ತೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿದೆಯೋ ಆವತ್ತಿನ ದಿವಸನೇ ಬ್ಯಾಲೆನ್ಸ್ ಅಮೌಂಟ್ ವಿತ್ಡ್ರಾ ಮಾಡಿಬಿಟ್ಟು ಗೃಹ ಪ್ರವೇಶ ಮಾಡ್ಕೊಂಡವನೇ ಅಂತ ಅನ್ಕೋಣ. ಸೇಲ್ ಆಫ್ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ಇವಾಗ ಇಲ್ಲಿ ಪರ್ಚೇಸ್ ಮಾಡಿದಾರಲ್ಲ, ಕನ್ಸ್ಟ್ರಕ್ಟ್ ಮಾಡಿದಾರಲ್ಲ ನ್ಯೂ ರೆಸಿಡೆನ್ಷಿಯಲ್ ಹೌಸ್, ನ್ಯೂ ರೆಸಿಡೆನ್ಷಿಯಲ್ ಹೌಸ್ ಇದು ಮಾಡಿದಲ್ಲ, ಇದನ್ನು ಈಗಿಂದೀಗ ಏನು ಮಾಡಿದ್ದಾರೆ? ಸೇಲ್ ಮಾಡಿದ್ದಾರೆ. ಯಾವಾಗ? 12/12/2023 ಫಾರ್ ಪೀಸ್ 8 lakh. ಇದು ಸಂಪೂರ್ಣವಾಗಿರುವಂಥ ಪ್ರಾಬ್ಲಮ್ 4 ಮತ್ತು 5 ಸಂಪೂರ್ಣವಾಗಿರೋದು. ನೀವು ಸ್ಟೆಪ್ ಬೈ ಸ್ಟೆಪ್ ಬರಬೇಕಾದ್ರೆ 1, 2, 3 ಮಾಡಿದ್ಮೇಲೆ 4, 5 ಮಾಡೋದಕ್ಕೆ ಎಕ್ಸ್ಟೆನ್ಷನ್ ಸಿಗುತ್ತೆ. ಸೊ ಈ ವಿಡಿಯೋನ ನಾನು ತಂದಿರುವಂತಹದ್ದು, ನಾನು ನೆಕ್ಸ್ಟ್ ವಿಡಿಯೋ ಮಾಡುವಾಗ 54 ಎಕ್ಸಾಮ್ಷನ್ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಇದೇ ಪ್ರಾಬ್ಲಮ್ಗಳನ್ನ 5 ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿ ತೋರಿಸ್ತೀನಿ. ಹಲವಾರು ವಿದ್ಯಾರ್ಥಿಗಳು ವಿಚಾರ ಹಂಚಿಕೊಂಡ್ರು, ಸ್ಲೋ ಜಾಸ್ತಿ ಹೇಳ್ತೀರ ಸರ್, ನಂಬರ್ 1. ನಂಬರ್ 2, ರಿಪೀಟೆನ್ಸ್ ಜಾಸ್ತಿ ಇರುತ್ತೆ ಸರ್. ಆ್ಯಕ್ಚುಲಿ ನಾನು ವಿಡಿಯೋ ಮಾಡ್ತಿರುವಂತಹದ್ದೇ ಸ್ಲೋ ಲರ್ನರ್ಸ್ಗೆ ಅನುಕೂಲ ಆಗಲಿ. ನೀವು 2-3 ಸಲ ನಾನು ಫುಲ್ ಫಾಸ್ಟಾಗಿ ಮಾಡ್ಕೊಂಡಿದ್ರು ಕೆಲವ್ರಿಗೆ ಅರ್ಥ ಆಗಲ್ಲ. ಆ್ಯಕ್ಚುಲಿ ನಾನು ಪ್ರತಿಯೊಬ್ಬ ವಿಡಿಯೋ ನೋಡುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ತಲುಪಬೇಕು ನಾನು ಏನು ಹೇಳ್ತಾ ಇದ್ದೀನಿ, ಏನು ಕಾನ್ಸೆಪ್ಟ್ ಹಂಚ್ಕೊತಾ ಇದ್ದೀನಿ ನಿಮ್ಮ ಹತ್ರ. ಪ್ರತಿಯೊಬ್ಬರಿಗೂ ನೋಡ್ತಾ ಇರೋರಿಗೆ, ಅಥವಾ ನೀವು ಮೊಬೈಲ್ ಎಲ್ಲೇ ಇಟ್ಟಿರಲಿ, ನೀವು ಮೊಬೈಲ್ನ ಎಲ್ಲೇ ಇಟ್ಟಿರಲಿ, ಒಂದು ಹೆಡ್ಸೆಟ್ ಹಾಕ್ಕೊಂಡು 1 hour ಅದು ಏನು ನಾನು ವಿಡಿಯೋ ಮಾಡಿದ್ದೀನೋ ಅಷ್ಟು ನೀವು ಕೇಳಿಸ್ಕೊಳ್ಳಿ ಸಾಕು. ಆಲ್ಮೋಸ್ಟ್ 6 ವಿಡಿಯೋಸ್ ಕಂಪ್ಲೀಟ್ ಮಾಡಿದ್ದೀನಿ ಕ್ಯಾಪಿಟಲ್ ಗೇನ್ಸ್. ನೆಕ್ಸ್ಟ್ ವಿಡಿಯೋ ಮಾಡುವಾಗ ನಾನು ಒಂದು ಸ್ವಲ್ಪ ಫಾಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ, ಫಾಸ್ಟಾಗಿ ಹೋಗೋದಕ್ಕೆ. ನೀವು ಅಷ್ಟೇ ಅಕಸ್ಮಾತ್ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ಹಿಂದಕ್ಕೆ ಹೋಗಿ ಮತ್ತೆ ಅದನ್ನು ಕೇಳಿಸ್ಕೊಳ್ಳಿ. ಎಕ್ಸಾಂಪಲ್ ಕೊಡಲೇಬೇಕಾಗುತ್ತೆ, ನಾನು ಎಕ್ಸಾಂಪಲ್ ಮುಖಾಂತರವಾಗಿ ನೀವು ಮುಂದಕ್ಕೆ ಅರ್ಥ ಮಾಡ್ಕೊಳ್ಳಿ. 99% ಆಫ್ ದ ಸ್ಟೂಡೆಂಟ್ಸ್ ಫೇಲ್ಸ್ ಟು ಸಾಲ್ವ್ ದೀಸ್ ಪ್ರಾಬ್ಲಮ್ಸ್ ಅಂತ ಹೇಳಿದ್ದೀನಿ. ಅದರಲ್ಲಿ ನೀವು 99% ಅಲ್ಲಿದ್ದೀರಾ, 1% ಅಲ್ಲಿದ್ದೀರಾ ಅಂತ ನೋಡೋಣ. ಈ ನೀವು 1% ಆಗಿರಬೇಕು ಅಂತಂದರೆ ಪ್ರಾವಿಷನ್ಸ್ ಪರ್ಫೆಕ್ಟ್ ಆಗಿರಬೇಕು. ಈ 5 ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಕೊಂಡು ಹೋಗಿ ಮತ್ತೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಎಕ್ಸೆಂಪ್ಷನ್ 54 ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಕೊಡಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಾನು ಮಾಡ್ತಾ ಇರುವಂತಹ ವಿಡಿಯೋಸ್ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ, ನಿಜವಲ್ಲೂ ಇಷ್ಟ ಆಗಿದ್ದರೆ ಲೈಕ್ ಅನ್ನೋದನ್ನು ಒತ್ತಿ. ನನ್ನ ವಿಡಿಯೋಗಳು ಯಾವಾಗ ಹಾಕಿದ್ರು ಕೂಡ ಇಮ್ಮಿಡಿಯೇಟಾಗಿ ರಿಯಲ್ ಟೈಮಲ್ಲಿ ನಿಮಗೆ ತಲುಪಬೇಕು ಅಂತಂದರೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ನ ಕ್ಲಿಯರ್ ನೋಟಿಫಿಕೇಷನ್ ಬಟನ್ನ
ಬೆಲ್ ಅನ್ನೋ ನೋಟಿಫಿಕೇಶನ್ನ ಬಟನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ಆಲ್ ಅಂತ ಕೊಡಿ. ನಾನು ಯಾವಾಗಲೇ ನಾನು ನಿಮಗೆ ವಿಡಿಯೋ ಕಳಿಸಿದ್ರು ಕೂಡ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೂ ಕೂಡ ಸಿಗುತ್ತೆ. ಕೂಡ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. 54 ಎಕ್ಸಾಮ್ಷನ್ ಜೊತೆಗೆ 99% ಇರ್ತೀರಾ ಅಥವಾ 1% ಇರ್ತೀರಾ ಅನ್ನೋದನ್ನ ನೀವು ನೋಡ್ಕೊಳ್ಳಿ. ಆನ್ಸರ್ಸ್ನ ಕಾಮೆಂಟಲ್ಲಿ ಕಳಿಸಿ. ಓಕೆ, ಬಾಯ್ ಸ್ಟೂಡೆಂಟ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.